ಪೇ ಕಾಂಗ್ರೆಸ್ ಮೇಡಂ ಅಂತ ಅದರ ಅರ್ಥ ಅವರ ಮೇಡಂ ಅಂದ್ರೆ ಯಾರು ಸೋನಿಯಾ ಗಾಂಧಿ ಅವರು ಹಿಂದೆ ನೀವೆಲ್ಲರೂ ನೋಡಿದಿರಿ ಹಾಗಾಗಿ ಅವರು ಚುನಾವಣೆ ಸಂದರ್ಭದಲ್ಲಿ ದೇಣಿಗೆಯನ್ನ ಕಲೆಕ್ಟ್ ಮಾಡೋದಕ್ಕೋಸ್ಕರ ಪೇ ಕಾಂಗ್ರೆಸ್ ಮೇಡಂ ಅಂತ ಹೇಳಿ ಅಭಿಯಾನವನ್ನು ಶುರು ಮಾಡಿದ್ದಾರೆ ಅವರು ಮೋಸ್ಟ್ಲಿ ಚುನಾವಣೆಗೆ ದೇಣಿಗೆಯನ್ನ ಸಂಗ್ರಹ ಮಾಡೋದರಲ್ಲಿ ನಿರತರಾಗಿದ್ದಾರೆ ನಮಗೆ ಮತದಾರರು ಮತವನ್ನ ದೇಣಿಗೆಯಾಗಿ ನೀಡೋದ್ರ ಮುಖೇನ 2023 ರಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನ ಅಧಿಕಾರಕ್ಕೆ ತರ್ತಾರೆ ಅವರು ಕಲೆಕ್ಷನ್ ಅನ್ನು ಮಾಡ್ಕೊಂಡಿರಲಿ ನಾವು ಇಲ್ಲಿ ಎಲೆಕ್ಷನ್ ಮಾಡಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀವಿ ಏನು ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರು ಬೀದಿಗಿಳಿದಿ ಪೋಸ್ಟರ್ ಅಂಟಿಸಿದ ತಕ್ಷಣ ಸುಳ್ಳು ಸತ್ಯ ಆಗೋದಿಲ್ಲ ಅವರು ಅಧಿಕಾರಕ್ಕೆ ಬರೋದಕ್ಕೆ ಯಾವಂತಕ್ಕಾದರೂ ಹೋಗ್ತಾರೆ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ ಅವರಲ್ಲಿ ರಚನಾತ್ಮಕವಾದ ಸರ್ಕಾರದ ಯಾವುದಾದರೂ ನೆಗೆಟಿವ್ ಪಾಯಿಂಟ್ಸ್ ಇದ್ರೆ ಹೇಳುವಂತದ್ದು ಇಲ್ಲದೇ ಇರೋದ್ರಿಂದ ಅನಾವಶ್ಯಕವಾಗಿ ಸಾರ್ವಜನಿಕರಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಜನರು ಬಹಳ ಬುದ್ಧಿವಂತರಿದ್ದಾರೆ ಮೋದಿ ಅವರ ಚುನಾವಣೆಯಲ್ಲಿ 2019 ರ ಚುನಾವಣೆಯಲ್ಲಿ ಇದೇ ರೀತಿಯಾದ ಟೂಲ್ ಕಿಟ್ಗಳನ್ನು ಕ್ಯಾಂಪೇನ್ ಅನ್ನು ಮಾಡಿದ್ರು ಯಾವ ರೀತಿಯಾಗಿ ಮಕಡೆ ಮಲ್ಕೊಂಡ್ರು ಅನ್ನೋದನ್ನ ನೀವೆಲ್ಲರೂ ನೋಡಿದ್ದೀರಿ ಯಾವಾಗ ಇದು ಅತಿರೇಕಕ್ಕೆ ಹೋಗುತ್ತೆ ಅದರ ರಿಸಲ್ಟ್ ಸ್ಪಷ್ಟ ಅವರು ಡೆಸ್ಪರೇಷನ್ ಅಲ್ಲಿ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದು 100ಕ್ಕೆ 100ರಷ್ಟು ಸತ್ಯ ಹಾಗಾಗಿ ಯಾವುದೇ ಕಾರಣಕ್ಕೂ ವಿಚಲಿತರಾಗುವಂತ ಅವಶ್ಯಕತೆ ಇಲ್ಲ ನೀವು ಯಾವನು ಅಂತ ಹೇಳಿರೋದು ಹಾಸನ ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲ ಯಾಕಂದ್ರೆ ನಾನು ಮತದಾರರ ಪ್ರತಿನಿಧಿ ಆ ಸಂವಿಧಾನ ಹುದ್ದೆಗೆ ಗೌರವ ಕೊಡುವಂತದ್ದನ್ನ ಮೊದಲನೇದಾಗಿ ಕಲಿಬೇಕು ಅಂತ ಹೇಳಿ ಮನವಿ ಮಾಡ್ತೀನಿ ಅವರಿಗೆ ಬಹಳಷ್ಟು ವಯಸ್ಸಿದೆ ರಾಜಕಾರಣ ಏನಾಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ರಾಜಕಾರಣ ಹಾಸನ ಜಿಲ್ಲೆ ಜನ ತೀರ್ಮಾನ ಮಾಡ್ತಾರೆ ಆದರೆ ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ಗೌರವ ಕೊಟ್ಟು ಗೌರವ ತಗಬೇಕು ನಾನು ತಪ್ಪಿತಪ್ಪಿನ ಆಫ್ ದ ರೆಕಾರ್ಡ್ ಕೂಡ ಆ ಎಂ ಪಿ ಅವ್ರನ್ನ ಹೋಗು ಬಾ ಅಂತ ಹೇಳಿ ಹೇಳೋದಿಲ್ಲ ಆ ಗೌರವವನ್ನು ಅವರು ಕಲಿತರೆ ಅವರ ವೈಯಕ್ತಿಕ ಜೀವನಕ್ಕೆ ಅನುಕೂಲ ಆಗುತ್ತೆ ಇನ್ನು ಉಳಿದಂತೆ ನಾನೇನು ಅವ್ರಿಗೆ ಸಲಹೆ ಕೊಡೋದಿಲ್ಲ ಯಾಕಂದರೆ ಅವರು ಕೂಡ ಇಂಜಿನಿಯರ್ ಇದ್ದಾರೆ ಭಾಳ ಬುದ್ಧಿವಂತರು ಇದ್ದಾರೆ ಅವ್ರ ಬಗ್ಗೆ ನಾನು ಮಾತನಾಡೋದಿಲ್ಲ ರಾಜಕಾರಣದಲ್ಲಿ ಯಾರು ಬುದ್ಧಿವಂತರು ಅನ್ನೋದನ್ನು 2-3 ಬಾರಿ ತೋರಿಸಿದ್ದೀನಿ ಹುಣಸೂರಿನಲ್ಲಿ 3ನೇ ಪ್ಲೇಸು ಅವ್ರ ಕ್ಷೇತ್ರದ್ದು ಅವರು ಇನ್ಚಾರ್ಜ್ ಆಗಿರೋಂಥದ್ದು ಶಿರಾದಲ್ಲಿ 3ನೇ ಪ್ಲೇಸು ಆ ಸಂದಲ್ಲಿ ಅವರು ಕರ್ಕೊಂಡು ಬಂದರೆ ಇಲ್ಲೂ 3ನೇ ಪ್ಲೇಸೇನೆ ನಾನು ಈಗ ಏನು ಹೇಳಿದ್ರು ಅತಿಶಕ್ತಿ ಆಗುತ್ತೆ ನಾನು ಏನೂ ಮಾತಾಡೋದಿಲ್ಲ 2023 ಮೇಲೆ ಯಾರ್ಯಾರು ಇವರನ್ನ ಆತ್ಮ ಕರ್ಕೊಂಡು ಬಂದು ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ ಅವರೆಲ್ಲರೂ ಒಂದು ತಿಂಗಳು ಅವ್ರ ಕುಟುಂಬದಿಂದ ದೂರ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಯಾಕಂದ್ರೆ ಹೋದಾಗ ಅವರಿಂದ ಕರ್ಕೊಂಡು ಬಂದು ನಿಲ್ಲಿಸಿದ್ರಲ್ಲಪ್ಪ ಏನು ಮಾಡಿದ್ರಿ ಅಂತ ಹೇಳಿ ವಾಪಸ್ ಹೇಳಿದ್ರೆ ಆ ಕಡೆ ಕಡೆ ತಿರುಗಿ ನೋಡಿದ್ರು ಅವ್ರ ಜೊತೆ ಇದ್ದವ್ರು ಯಾರು ಜನ ಇಲ್ದಾರ ಅಂತೂ ಮಾರ್ತೀನಿ ನೀವು ಇದನ್ನ ಈ ಬೈಟನ್ನು ಇಟ್ಕೊಂಡಿರಿ 2023 ಮೇ ಚುನಾವಣೆ ಆದ ನಂತರ ಈಗ ಯಾರ್ಯಾರು ಅವ್ರು ಗಣಪತಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಫೋಟೋ ವಿಡಿಯೋ ಇಟ್ಕೊಂಡಿರಿ ಅವ್ರು ಯಾರು 2023 ಮೇ ಚುನಾವಣೆ ಆದ್ಮೇಲೆ ಅಕ್ಕಪಕ್ಕ ಇರಲ್ಲ ಯಾಕಂದ್ರೆ ಅಕ್ಕಪಕ್ಕ ಇದ್ರೆ ತಲೆ ಮೇಲೆ ಹೊಡಿತಾರೆ ಕರ್ಕೊಂಡು ಬಂದು ಸುಳ್ಳು ಹೇಳಿ ನಾನು ಕರ್ಕೊಂಡು ಬಂದು ನನ್ನ ಚುನಾವಣೆಯಲ್ಲಿ ಈ ಥರ ಮಾಡಿದ್ರಲ್ಲ ಅಂತ ಹೇಳಿ ಅವ್ರದ್ದೆಲ್ಲರ ಫೋಟೋನು ಇಟ್ಕೊಂಡಿರಿ ಅವ್ರು ಯಾರ್ಯಾರ ಜೊತೆ ಓಡಾಡಿ ಅವ್ರನ್ನ ಕರ್ಕೊಂಡು ಬಂದಿರ್ತಾರೆ ಅಂತ 2023 ಮೇ ಆದ್ಮೇಲೆ ಅವ್ರ ಜೊತೆ ಯಾರು ಇರ್ತಾರೆ ಅನ್ನೋ ಫೋಟೋನು ತೋರಿಸಿ ಅವರೇ ಇದ್ರೆ ನೀವು ಬಂದು ನನಗೆ ವಾಪಸ್ ಹೇಳಿ ಅವ್ರ ಜೊತೆ ಓಡಾಡ್ತಿದ್ದವರು ಈಗಲೂ ಇದ್ದಾರೆ ಅಂತ ಹೇಳಿದ್ದೆ ಧನ್ಯವಾದ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ